ಸರ್ ಈಗ ಬಿ ಜೆ ಪಿ ಅವರಿಗೆ ಇವತ್ತಿನ ತೀರ್ಪು ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಒಳಗೆ ವಿಜೃಂಭಿಸ್ತಾ ಇದ್ದಾರೆ ಇಲ್ಲ ಇದು ಹಾಲು ಇದಂತಲ್ಲ ಇದು ಏನಾಗಿದೆ ಅಂದರೆ ಇವತ್ತಿನ ತೀರ್ಪು ಕರ್ನಾಟಕದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ ಆಯಿತಾ ಅದರ ಜೊತೆಗೇನೆ ನಾವು ಹಾಲು ಕುಡಿದಷ್ಟು ಅಂತ ನಾವು ಹೇಳಬಾರ್ದು ಯಾಕೆಂದ್ರೆ ಇದರಲ್ಲಿ ನಾವು ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಸರ್ಕಾರ ಯೋಚನೆ ಮಾಡುತ್ತೆ ಯಾವತ್ತೂ ಓಕೆ ಸರ್ಕಾರ ಆಗಲಿ ಅಥವಾ ನಮ್ಮ ಪಕ್ಷ ಆಗಲಿ ಇವತ್ತಿನ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಯಾವ ತೀರ್ಪನ್ನು ಕೊಟ್ಟಿದೆ ಅದು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದೆ ಆಯಿತಾ ಶಾಲೆಯಲ್ಲಿ ಏನು ಹೇಳ್ತಾ ಇದೆ ಶಾಲೆಯಲ್ಲಿ ಬೆಂಚಲ್ಲಿ ಅಕ್ಕಪಕ್ಕ ಕೂತ್ಕೊಂಡಾಗ ಭೇದ ಭಾವ ಇಲ್ಲದೇ ಓದಬೇಕು ನಮ್ಮ ಸಮಾಜದಲ್ಲಿ ವಿದ್ಯೆಗೆ ಆದ್ಯತೆ ವಿದ್ಯೆಗೆ ಆದ್ಯತೆ ಆಯಿತಾ ನಿಮ್ಮ ರಿಲಿಜನ್ನು ನಿಮ್ಮ ಕಸ್ಟಮ್ಸು ಏನೇನಿದೆಯೋ ಅದೆಲ್ಲನೂ ನೀವು ಫಾಲೋ ಮಾಡಿ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ವಿದ್ಯೆಗೆ ಆದ್ಯತೆ ನಾವು ಸಮಾಜದಲ್ಲಿ ಮುಂದೆ ಬರಬೇಕು ಏನಾದರೂ ಬೆಳಿಬೇಕು ಅನ್ನೋದ್ರೆ ಫಸ್ಟು ನಮಗೆ ಶಿಕ್ಷಣ ಮುಖ್ಯ ಶಿಕ್ಷಣದಿಂದ ನಾವು ನಮ್ಮ ಜೀವನನ ಮುಂದೆ ಯಾವ ಥರ ಮುಡುಪಾಗಿಡಬೇಕು ಯಾವ ಥರ ರೀತಿ ಮಾಡ್ಕೋಬೇಕು ಅನ್ನೋದೊಂದು ಮುಖ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ಆ ಶಿಕ್ಷೆ ಆಮೇಲೆ ಶಿಕ್ಷಣ ಆಮೇಲೆ ವಿದ್ಯೆ ಇದೆರಡು ಇಟ್ಕೊಂಡು ನಾನು ದೇಶ ಯಾವ ಥರ ಮುನ್ನಡೆಸಬೇಕು ಯಾವ ಥರ ಕಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ನೋಡಬೇಕಾಗಿರುತ್ತೋ ಪ್ರಾಗ್ಮ್ಯಾಟಿಕ್ಕಾಗಿ ಹೋಲಿಸ್ಟಿಕ್ ಆಗಿ ನಾವು ನೋಡ್ಬೇಕಾಗಿ ಹೊರತು ಇದರಲ್ಲಿ ಹಾಲು ಕುಡಿಯುವಂತಹ ವಿಷಯ ಅಲ್ಲ ನೀವು ಯಾವ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇವತ್ತಿನ ತೀರ್ಪನ್ನ ರಾಜಕೀಯ ದೃಷ್ಟಿ ಧರ್ಮದ ದೃಷ್ಟಿ ಇಲ್ಲ ಇದು ಮಕ್ಕಳ ವಿದ್ಯೆಯ ದೃಷ್ಟಿಯಿಂದ ಮಾತ್ರ ನಾವು ನೋಡ್ಬೇಕಿದ ಶಿಕ್ಷಣ ಆದ್ಯತೆ ಯಾವತ್ತು ಭೇಟಿ ಪಡಾವ್ ಭೇಟಿ ಬಚಾವ್ ಆ ಒಂದು ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ ಹೊರತು ಇದರಲ್ಲಿ ರಾಜಕೀಯ ಅಲ್ಲ ಇದು ನಾವು ಹೆಂಗ ಹೋಯ್ತಿದೋ ಇದನ್ನ ಶಾಲೆ ಒಳಗೇನೆ ಬಗೆಹರಿಸಿಕೊಳ್ಳಬೇಕಾಗಿದ್ದಂತ ವಿಷಯನ ಇದನ್ನ ಎಕ್ಸ್ಪ್ಲೋರ್ ಮಾಡಿ ಪಬ್ಲಿಕ್ ಬರುವಂತ ಮಾಡಿ ನ್ಯಾಯಾಲಯ ಮೆಟ್ಲ ಹತ್ತುವಂತ ಕೆಲಸ ಅದು ಯಾರು ಮಾಡಿದ್ದು ಬಿಜೆಪಿಯವ್ರು ಮಾಡಿದ್ದು ಆರೋಪ ಇರ್ಲಿಲ್ಲ ಬಿಜೆಪಿ ಅವ್ರ ಮಾಡಿದಲ್ಲ ನಾವಂತೂ ಕೋರ್ಟ್ ಮೆಟ್ಲ್ ಹತ್ತಲಿಲ್ಲ ಕೋರ್ಟ್ ಮೆಟ್ಲ್ ಹತ್ತಲಿಲ್ಲ ಯಾರು ಹತ್ತಿದ್ರು ಯಾರ ಯಾರು ಇವತ್ತು ಇವತ್ತು ಏನಾಗಿದೆ ನಾನು ಬೆಳಗಿಂದ ಎಲ್ಲಾ ಚಾನೆಲ್ ಡಿಬೇಟ್ಸ್ ನೋಡ್ತಾ ಬರ್ತಾ ಇದೀನಿ ಯಾವುದೇ ಒಂದು ಹೆಣ್ಮಗಳು ಆಯಿತಾ ಯಾರಾದರೂ ಆಗಿರ್ಬೋದು ಯಾವುದೋ ಏನು ಹೇಳ್ತಾ ಇದ್ದಾರೆ ಒಂದೇ ಒಂದು ವಿಷಯ ಇವತ್ತಿನ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಎತ್ತಿ ಹಿಡಿತೀವಿ ಶಾಲೆಗೆ ಅಟೆಂಡ್ ಆಗ್ತೀವಿ ಎಕ್ಸಾಮ್ ಬರಿತೀವಿ ಹಿಜಾಬ್ ತೆಗೆದ ಎಕ್ಸಾಮ್ ಬರಿತೀವಿ ಅದ್ರ ಜೊತೆಗೇನೆ ನಮ್ದು ಏನೇ ಹೋರಾಟ ಇದ್ರೂ ಔಟ್ಸೈಡ್ ದಿ ಕ್ಲಾಸ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಲ ಹೊತ್ತಿವಿ ಅಂತ ಒಬ್ರುನು ಹೇಳ್ತಾ ಇಲ್ಲ ಆಯ್ತಾ